महिला मीसलाति मसूदेगे केंद्र संपुट ओप्पिगे कोट्टिद्दु केंद्र क्याबिनेट मीटिंग नल्लि ऐतिहासिक निर्णय आगिदे। महिळेयरिगे शक्ति तुंबोदक्के केंद्र सरकार मुंदागिदे। महिला मीसलाति 33% अष्टु हेच्चिसोदक्के केंद्रद निर्धार। लोकसभे मत्तु विधानसभेयल्लि ई मूलक महिला प्रातिनिध्य हेच्चलिदे। इवत्ते नूतन संसत् नडेयुवंत अधिवेशनदल्लि लोकसभेयल्लि महिला मीसलाति मसूदे मंडनेयागुव निरीक्षे। महिला मीसलाति मसूदे अंगीकारक्के क्षणगणने। प्रधानि मोदी सरकारदिंद स्त्री क्रांति। दशकगळिंद प्रयत्नगळाग्ता इदे अदु साकारगोळ्ळुवंत क्षण सन्निहितवादंते कंडुबरुत्ता इदे। ಲೋಕಸಭೆಯಲ್ಲಿ ನಾರಿ ಶಕ್ತಿ ಹೆಚ್ಚಲಿದೆ। ವಿಧಾನಸಭೆಯಲ್ಲೂ ಕೂಡ ಮಹಿಳಾ ಪ್ರಾತಿನಿಧ್ಯ ಈ ಮಸೂದೆ ಮಂಡನೆಯಾದರೆ ಹೆಚ್ಚಾಗುತ್ತೆ। ಕೇಂದ್ರ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಐತಿಹಾಸಿಕ ನಿರ್ಣಯವನ್ನ ಕೈಗೊಳ್ಳಲಾಗಿತ್ತು। ಹಾಲಿ ಸಂಸತ್ತಿನಲ್ಲಿ ಮಹಿಳೆಯರ ಪ್ರಾತಿನಿಧ್ಯ 14% ಅಷ್ಟಿದೆ। ಅದನ್ನ 33% ವರೆಗೆ ಏರಿಸೋದು ಮಹಿಳೆಯರಿಗೆ ಶೇಕಡಾ 33 ರಷ್ಟು ಸ್ಥಾನ ಸಿಗಬೇಕು ನೀಡಬೇಕು ಅನ್ನುವಂತ ಉದ್ದೇಶ ಸಾಕಷ್ಟು ವರ್ಷಗಳಿಂದ ಇದ್ದಂತ ಬೇಡಿಕೆಗೆ ಈಗ ಅದು ಸಾಕಾರಗೊಳ್ಳುವಂತ ಸಮಯನ। ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ। ನಮ್ಮ ದೆಹಲಿ ಪ್ರತಿನಿಧಿ ದೇಲಿ ಮಂಜು ಸಂಪರ್ಕದಲ್ಲಿದ್ದಾರೆ। ಮಂಜು ತಾವ ಹೇಳ್ತಾ ಇದ್ರಿ ಈಗ ಹೊಸ ಸಂಸತ್ ಭವನದಲ್ಲೇ ಇವತ್ತಿನಿಂದ ಅಧಿವೇಶನ ಆರಂಭ ಆಗುತ್ತೆ। ಅಲ್ಲಿ ಒಂದು ಐತಿಹಾಸಿಕವಾದಂತ ನಿರ್ಣಯ ಮಹಿಳಾ ಮೀಸಲಾತಿ ಮಸೂದೆಗೆ ಕೇಂದ್ರ ಸಂಪುಟ ಒಪ್ಪಿಗೆ ಕೊಟ್ಟಿದೆ। ಈಗ ಅದು ಮಂಡನೆಯಾಗುವಂತ ಕಾಲನ ಇವತ್ತೇ ಆಗುವಂತ ಚಾನ್ಸಸ್ ಇದೆಯಾ? ಹೌದು ಪ್ರತಿಮಾ, ಯಾಕೆ ಅಂತ ಅಂದ್ರೆ ಐತಿಹಾಸಿಕ ನಿರ್ಣಯದ ಕುರಿತಾಗಿ ಒಂದು ಮಸೂದೆಯನ್ನ ಪಾಸ್ ಮಾಡಿಕೊಳ್ಳುವ ಮೂಲಕ ಹೊಸ ಸಂಸತ್ ಭವನಕ್ಕೆ ಎಂಟ್ರಿ ಕೊಟ್ಟು ಆ ಗಳಿಗೆಯಿಂದ ಶುರುವಾಗಬೇಕು ನಮ್ಮ ಹೊಸ ಸಂಸತ್ ಭವನ ಅನ್ನುವಂತ ರೀತಿಯಲ್ಲಿ ಸರ್ಕಾರ ಒಂದು ಪ್ಲಾನ್ ಅನ್ನ ಮಾಡಿರುವಂತದ್ದು, ಅದೇ ರೀತಿ ಕೂಡ ಎಲ್ಲವೂ ಕೂಡ ಚಟುವಟಿಕೆಗಳನ್ನ ಮಾಡ್ಕೊಂಡು ಬಂದಿರುವಂತದ್ದು ಕೂಡ ನಾವು ನೋಡ್ತೇವೆ। ಈ ತನಕವೂ ಕೂಡ ಈ ವಿಶೇಷ ಅಧಿವೇಶನದ ಏನು ಅಜೆಂಡಾ ಏನು ಅನ್ನುವಂಥದ್ದು ಒಂದು ಕ್ಲಾರಿಟಿ ಕೊಟ್ಟಿರಲಿಲ್ಲ। ಈವನ್ ವಿಪಕ್ಷಗಳ ಆಕ್ಷೇಪವೂ ಕೂಡ ಅದೆ, ಆದ್ರೆ ನಿನ್ನೆ 90 ನಿಮಿಷಗಳ ಕಾಲ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಆಗಿ ಅಂಗೀಕಾರ ದೊರೆತು ಇವತ್ತು ಮಂಡನೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ನಡೆಸಲಾಗಿದೆ। ಇದಕ್ಕೆ ಪಕ್ಷಾತೀತವಾಗಿ ಬೆಂಬಲವೂ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು, ಪ್ರಾದೇಶಿಕ ಪಕ್ಷಗಳಿರ್ಬೋದು ಕಾಂಗ್ರೆಸ್ ಪಕ್ಷ ಇರ್ಬೋದು ಎಲ್ಲರೂ ಕೂಡ ಸ್ವಾಗತವನ್ನ ಮಾಡಿದ್ದಾರೆ। ಅದರಲ್ಲೂ ಆಕ್ಷೇಪ ಏನು ಅಂತ ಅಂದ್ರೆ ಇನ್ನೂ ಮುಂಚೆನೇ ಇದರ ಬಗ್ಗೆ ಮಾಹಿತಿ ನೀಡಿದ್ರೆ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು ಅನ್ನುವಂಥದ್ದು, ಜೊತೆಗೆ ಈ ಒಂದು ಆದೇಶ ಅಂದ್ರೆ ಸಂಪುಟದ ಒಂದು ತೀರ್ಮಾನ ಒಪ್ಪಿಗೆ ಹೊರಬಿದ್ದ ಕೂಡಲೇ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಒಂದು ಟ್ವೀಟ್ ಮಾಡ್ತಾರೆ, ಅದರಲ್ಲಿ ಹೇಳ್ತಾರೆ ನಾನು ಈ ಕುರಿತಾಗಿ ಒಂದು ಪತ್ರವನ್ನು ಕೂಡ ಪ್ರಧಾನಿಗಳಿಗೆ ಬರೆದಿದ್ದೆ ರಿಸರ್ವೇಷನ್ ಕುರಿತಾಗಿ ಈ ಹಿಂದೆ ಅನ್ನುವಂಥದ್ದನ್ನು ಅವರು ಕೂಡ ನೆನಪು ಮಾಡ್ಕೊಳ್ತಾರೆ। ಮತ್ತೆ ಬಿಆರ್ಎಸ್ ಪಾರ್ಟಿ ಅವರು ಇದಕ್ಕೆ ಪರವಾಗಿ ಬ್ಯಾಟಿಂಗ್ ಮಾಡಿದ್ದನ್ನು ನಾವು ನೋಡಿದ್ದೇವೆ। ಕಾಂಗ್ರೆಸ್ ಪಕ್ಷ ಸ್ವಾಗತಿಸಿರುವಂಥದ್ದು ಪ್ರಮುಖ ವಿಪಕ್ಷವಾಗಿ, ಹಾಗಾಗಿ ಇದಕ್ಕೆ ಸಲೀಸಾಗಿ ಒಪ್ಪಿಗೆ ಸಿಗುವಂತ ಸಾಧ್ಯತೆ ಇದೆ। ಆದರೆ ಒಂದಷ್ಟು ಭಿನ್ನ ಸ್ವರೂಪ ಹೇಗಿರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು। ಈವನ್ ಸೋನಿಯಾ ಗಾಂಧಿ ಇವತ್ತು ಸಂಸತ್ ಭವನ ಪ್ರವೇಶ ಮಾಡುವಂತ ಸಂದರ್ಭದಲ್ಲೂ ಕೂಡ ಇದು ನಮ್ಮ ಬಿಲ್ ಅನ್ನುವಂತಹ ಎರಡು ಪದಗಳ ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟು ಮಾಧ್ಯಮಗಳಿಗೆ ಅವರು ಒಳಗಡೆ ಹೋಗಿದ್ದನ್ನ ನೋಡಿದ್ವಿ। ಸೊ ಹಾಗಾಗಿ ಈ ಯಾವ ಸ್ವರೂಪದಲ್ಲಿ ಮಂಡನೆ ಆಗುತ್ತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು, ಯಾಕಂದ್ರೆ ಅಂದ್ರೆ ಇದು ಮಂಡನೆ ಆಗಿ ಒಪ್ಪಿಗೆ ಆದ ಕೂಡಲೇ ಈ ಬಾರಿಗೆ ಅದು ಮುಂದಿನ 2024ಗೆ ಅದು ಅಪ್ಲೈ ಆಗುತ್ತಾ ಅಥವಾ ಕ್ಷೇತ್ರ ಪುನರ್ ವಿಂಗಡಣೆ ಆಗಿ ಹೊಸ ಕ್ಷೇತ್ರಗಳು ಹುಟ್ಟಿಕೊಂಡ ಮೇಲೆ ಅಪ್ಲೈ ಆಗುತ್ತಾ ಹೇಗೆ ಅನ್ನುವಂಥದ್ರು ಬಹಳಷ್ಟು ಕುತೂಹಲ ಇರುವಂತದ್ದು। ಜೊತೆಗೆ ಈ ಹಿಂದೆ ಮಂಡನೆಯಾಗಿ ರಾಜ್ಯಸಭೆಯಲ್ಲಿ ಪಾಸ್ ಆಗಿದೆ, ಸೊ ಅದೇ ಬಿಲ್ ಅನ್ನ ಇವರು ಲೋಕಸಭೆಗೆ ತಂದು ಪಾಸ್ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇರುತ್ತೆ, ಯಾಕಂದ್ರೆ ರಾಜ್ಯಸಭೆ ಶಾಶ್ವತ ಸದನ, ಅಲ್ಲಿ ಪಾಸ್ ಆಗಿದ್ದಿದ್ರೆ ಇದನ್ನು ಮಾಡ್ಕೊಳ್ಳಿಕ್ಕೆ ಲೋಕಸಭೆಯಲ್ಲಿ ಇದೆ। ಆದ್ರೆ ಹೊಸ ಬಿಲ್ಲು ಅಥವಾ ಒಂದಷ್ಟು ಪದಗಳು ಚೇಂಜ್ ಮಾಡಿದ್ರು ಕೂಡ ಪುನಃ ರಾಜ್ಯಸಭೆಗೆ ಹೋಗ್ಬೇಕಾಗುತ್ತೆ। ಸೊ ಹಾಗಾಗಿ ಇವ್ರು ಯಾವ ಸ್ವರೂಪದಲ್ಲಿ ಮಂಡಿಸ್ತಾರೆ ಅನ್ನುವಂಥದ್ದು ಬಹಳ ಮುಖ್ಯ ಪ್ರತಿಮಾ। ಥ್ಯಾಂಕ್ ಯು ಮಂಜು ತಮ್ಮ ಮಾಹಿತಿಗೆ। ಮಹಿಳಾ ಮೀಸಲಾತಿ ಮಸೂದೆಗೆ ಕೇಂದ್ರದ ಅನುಮೋದನೆ, ಇದಕ್ಕೆ ಸೋನಿಯಾ ಗಾಂಧಿ ಪ್ರತಿಕ್ರಿಯಿಸಿದ್ರು। ಮಹಿಳಾ ಮೀಸಲಾತಿ ಬಿಲ್ ನಮ್ಮದು ಅಂದ್ರು ಸೋನಿಯಾ ಗಾಂಧಿ। ಸಂಸತ್ ಎದುರು ಮಾಧ್ಯಮದ ಪ್ರಶ್ನೆಗೆ ಕಾಂಗ್ರೆಸ್ ನಾಯಕಿಯ ಪ್ರತಿಕ್ರಿಯೆ ಇದೆ।
ಹೊಸ ಸಂಸತ್ ಭವನದಲ್ಲಿ ಇವತ್ತು ಮಂಡನೆಯಾಗುವ ನಿರೀಕ್ಷೆ ಇದ್ದು ಇದಕ್ಕೆ ಸಂಬಂಧಪಟ್ಟಂತೆ ಸಂಸತ್ ಬಳಿ ಸೋನಿಯಾ ಗಾಂಧಿ ಅವರಿಗೆ ಪ್ರಶ್ನಿಸಿದ್ರೆ ಈ ಬಿಲ್ ನಮ್ಮದು ಅಂತ ಪ್ರತಿಕ್ರಿಯಿಸಿದ್ದಾರೆ ಸೋನಿಯಾ ಗಾಂಧಿ मैडम महिला आरक्षण बिल आ रहा है संसद में ऐसा कहा जा रहा है आप मैडम आपकी मांग थी मैडम महिला आरक्षण आपने कई बार लिखा भी था मोदी सरकार मैडम महिला आरक्षण बिल आ रहा है संसद में ऐसा कहा जा रहा है आप मैडम आपने कई बार लिखा आपकी आपकी मांग थी महिला मीसलाति बिल क्रेडिट पॉलिटिक्स जोर बिल नमदू सोनिया गांधी सोनिया सिटी रवि तिरुगेट को मुंदे सूर्य चंद्र नक्षत्र अंत ट्वीट मूलक सोनिया सिटी रवि तिरुगेट सूर्य चंद्र हेसरी सोनिया गांधी ಕೌಂಟರ್ ಕೊಟ್ಟಿದ್ದಾರೆ ಸಿಟಿ ರವಿ ಸಂಸತ್ ಎದುರು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಈ ಬಿಲ್ ನಮ್ಮದು ಅಂದ್ರು ಇದಕ್ಕೆ ಪ್ರತಿಯಾಗಿ ತಿರುಗೇಟ್ ಕೊಟ್ಟಿದ್ದಾರೆ ಸಿಟಿ ರವಿ ಮುಂದೇನು ಸೂರ್ಯ ಚಂದ್ರ ನಕ್ಷತ್ರ ಎಲ್ಲ ನಿಮ್ಮದ ಟ್ವೀಟ್ ಮೂಲಕ ಸೋನಿಯಾಗೆ ಸಿಟಿ ರವಿ ತಿರುಗೇಟ್ ಸೂರ್ಯ ಚಂದ್ರರ ಹೆಸರೇಳಿ ಸೋನಿಯಾ ಗಾಂಧಿಗೆ ಕೌಂಟರ್ ಕೊಟ್ಟಿದ್ದಾರೆ ವಾಟ್ ನೆಕ್ಸ್ಟ್ सन मून एंड स्टार्स अंत कालेळेदिद्दारे काउंटर कोट्टिद्दारे सिटी रवि महिला मीसलाति बिल कुरितागि संसत् एदुरु सोनिया गांधी अवरन्न माध्यमदवरु प्रश्निसिद्रे ई बिल नम्मदु अंद्रु सोनिया अदक्के ई रीतियल्लि तिरुगेट कोट्टिद्दारे सिटी रवि ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.